ನಮಸ್ಕಾರ, ಜಿಬಿಎನ್ 7 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಮುಖ್ಯಾಂಶಗಳು: ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ಅರ್ಜುನಗಿ ಬಿಕೆ ಗ್ರಾಮ ಪಂಚಾಯತ್ ಎದುರುಗಡೆ ಪ್ರತಿಭಟನೆ. ಉಪನ್ಯಾಸಕರಿಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ, ಸ್ಥಳಕ್ಕೆ ಡಿಡಿ ಬರುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಎಂದ ವಿದ್ಯಾರ್ಥಿಗಳು. ಗೋಕಾಕ್ ನಗರಸಭೆ ಚುನಾವಣೆ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು. ಇಂಡಿ ತಾಲೂಕಿನ ಅರ್ಜುನಗಿ ಬಿಕೆ ಗ್ರಾಮದಲ್ಲಿ ಇಂದು ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ಗ್ರಾಮ ಪಂಚಾಯತ್ ಎದುರಿಗೆ ಪ್ರತಿಭಟನೆ ಮಾಡಲಾಯಿತು. ಅರ್ಜುನಗಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮಾರ್ಸನಹಳ್ಳಿ ಗ್ರಾಮ ಬರುತ್ತಿದ್ದು, ಮಾರ್ಸನಹಳ್ಳಿ ಗ್ರಾಮದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ. ಇದರ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಕಷ್ಟು ಸಲ ಮನವಿ ಸಲ್ಲಿಸಿದರೂ ಯಾವ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಮತ್ತು ಸದಸ್ಯರು ಇತ್ತ ಕಡೆ ಗಮನಹರಿಸುತ್ತಿಲ್ಲ ಎಂದು ಕರ್ನಾಟಕ ನವನಿರ್ಮಾಣ ಸೇನೆಯ ಗ್ರಾಮ ಘಟಕದ ಅಧ್ಯಕ್ಷ ರಮೇಶ್ ಜಮಾದಾ ಹೇಳಿದರು. ಮಾರ್ಸನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹಾಗೂ ಗಟಾರ ನಿರ್ಮಾಣ ಹಾಗೂ ಕೆಲವೊಂದು ಗಟಾರಗಳಲ್ಲಿನ ಹೂಳು ತುಂಬಿದ್ದು ಅದನ್ನು ಹೂಳು ತೆಗೆಯುವುದು, ಗ್ರಾಮದ ಒಳಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಬೇಕು ಮತ್ತು ಬೀದಿ ದೀಪಗಳನ್ನು ಅಳವಡಿಸಬೇಕು. ಈ ಎಲ್ಲ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸಂಘಟನೆಯ ಸದಸ್ಯ ಮೌನೇಶ್ ಬಗಲಿ ಹೇಳಿದರು. ಈ ಪ್ರತಿಭಟನೆಯಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ರಮೇಶ್ ಜಮಾದಾರ್, ನೀಲು ತೆಲ್ಲೂರ್, ಸದಾನಂದ್ ಸುಲ್ತಾನ್ಪುರ್, ಸಚಿನ್ ದಶ್ವಂತ್, ಚಂದ್ರು ದಶ್ವಂತ್, ಸಂಗು ವಿಭೂತಿಹಳ್ಳಿ, ಆಕಾಶ್ ಅಲ್ಲಾ ತೌಸಿಫ್, ಯಲ್ಲಪ್ಪ ವಿಭೂತಿಹಳ್ಳಿ, ಬಸು ಹಚ್ಚಡರ್, ಸೈಫಾನ್ ಗೌರ ಇನ್ನಿತರ ಸಂಘಟನೆಯ ಪದಾಧಿಕಾರಿಗಳು ಇದ್ದರು. ರಮೇಶ್ ಬಿಡಗಿ, ಜಿಬಿಎನ್ 7 ನ್ಯೂಸ್, ಇಂಡಿ. ಉಪನ್ಯಾಸಕರಿಗಾಗಿ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಡಿಡಿ ಬರುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಎಂಬ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗುಳೇದಗುಡ್ಡ ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಘಟನೆ ನಡೆದಿದ್ದು, ಪ್ರತಿದಿನ ಎರಡೇ ತರಗತಿ ನಡೆಯುತ್ತೆ, ಹೀಗಾದರೆ ನಾವು ಹೇಗೆ ಶಾಲೆ ಕಲಿಯಬೇಕೆಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದುವರೆಗೂ ಇದ್ದ ಎಲ್ಲ ಉಪನ್ಯಾಸಕರನ್ನು ಬೇರೆಡೆ ವರ್ಗ ಮಾಡಲಾಗಿದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಂಗ್ಲಿಷ್, ಲೆಕ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಅರ್ಥಶಾಸ್ತ್ರ ವಿಷಯಗಳಿಗೆ ಉಪನ್ಯಾಸಕರಿಲ್ಲ. ಸೋಮವಾರದಂದು ಅತಿಥಿ ಉಪನ್ಯಾಸಕರನ್ನು ನೇಮಿಸಲಾಗುವುದು ಎಂದು ಉಪನಿರ್ದೇಶಕರು ಭರವಸೆಯನ್ನು ನೀಡಿದ್ದಾರೆ. ಸೋಮವಾರದಂದು ಉಪನ್ಯಾಸಕರು ಬರದೇ ಇದ್ದರೆ ಗುಳೇದಗುಡ್ಡ ತುಂಬೆಲ್ಲ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆಯನ್ನು ವಿದ್ಯಾರ್ಥಿಗಳು ನೀಡಿದ್ದಾರೆ. ರಮೇಶ್ ಬಿಡಗಿ, ಜಿಬಿಎನ್ 7 ನ್ಯೂಸ್, ಗುಳೇದಗುಡ್ಡ. ಗೋಕಾಕ್ನಲ್ಲಿ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಸ್ಥಳೀಯ ಸಂಸ್ಥೆ ಮತದಾನದ ಕೊನೆಯ ದಿನವಾದ ಇಂದು ಗೋಕಾಕ್ ನಗರದ ನಗರಸಭೆ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸಲಾಯಿತು. ಗೋಕಾಕ್ ನಗರಸಭೆಗೆ 31 ವಾರ್ಡ್ಗಳಿದ್ದು ಎಲ್ಲ ವಾರ್ಡಿನ ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಗೋಕಾಕ್ ನಗರಸಭೆಯಲ್ಲಿ ನಾಮಪತ್ರಗಳನ್ನು ಪಡೆಯಲಾಗಿದೆ. ಇವಿಷ್ಟು ಈ ದಿನದ ಸುದ್ದಿಗಳು. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಬಿಎನ್ 7 ನ್ಯೂಸ್.